ಮೋಹಿನಿ ಬೇಗ ಬೇಗ ಓಡ್ತಿದ್ದಾಳೆ ಮೋಹಿನಿ ನಿಂತಿಲ್ಲ ಅವಳ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಓಡ್ತಿದ್ದಾಳೆ ನಾನು ಇವ್ರಿಂದೆ ಬರ್ದೇ ಇರೋಂಗ್ ನೋಡ್ಕೋಬೇಕು ಆದ್ರೆ ಏನ್ ಮಾಡೋದು ಆಗ ಮೋಹಿನಿ ಓಡಾಡ್ತಾ ಶಿವಪ್ಪನ ಮಂದಿರದೊಳಗಡೆ ಹೋಗ್ತಾಳೆ ಆಗ ಏನಾಗತ್ತಂದ್ರೆ ಆ ಹುಡುಗಿ ಮಂದಿರದೊಳಗೆ ಹೋಗಿದ್ದಾಳೆ ಕಣದು ಹಂಗಂತೇಳಿ ಅವರಿಬ್ರು ಕೂಡ ಮಂದಿರದೊಳಗಡೆ ಹೋಗ್ತಾರೆ ಆದ್ರೆ ಅಲ್ಲಿ ಮೋಹಿನಿ ಇಲ್ಲ ಮಂದಿರಕ್ಕೆ ಬಂದಿದ್ಲಿದ ಆಗ ಅವರಿಬ್ರು ನೋಡ್ತಾರೆ ಶಿವಪ್ಪನ ವಿಗ್ರಹದ ಹತ್ರ ಒಂದು ದೊಡ್ಡ ಹಾವು ಇರುತ್ತೆ ಆ ನಾಗಿನಿ ತುಂಬಾ ಕೋಪದಿಂದ ನೋಡ್ತಿರುತ್ತೆ ಅಯ್ಯೋ ಏನು ಹಾವು ಕಣ ನೋಡಿ ಅವ್ರನ್ನ ತಪ್ಸ್ಕೊಳ್ಳೋದಕ್ಕೆ ಈ ಹಾವು ಬಿಡೋದಿಲ್ಲ ಅವರಿಬ್ರನ್ನ ಅದು ಕಚ್ಚಿಬಿಡುತ್ತೆ ಬಿಡುತ್ತೆ ಅವರಿಬ್ರು ಸತ್ತೋಗ್ತಾರೆ ಆಮೇಲೆ ಆ ಹಾವು ಮೋಹಿನಿ ರೂಪಕ್ಕೆ ಬದಲಾಗುತ್ತೆ ನನ್ನನ್ನೇ ಸಾಯಿಸ್ಬೇಕನ್ಕೊಂಡ್ರ ನೀವು ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಹ ಆಮೇಲೆ ಮೋಹಿನಿ ಶಿವಪ್ಪನಿಗೆ ನಮಸ್ಕಾರ ಮಾಡ್ಕೋತಾಳೆ ನಮಸ್ಕಾರ ಶಿವಪ್ಪ ಇವತ್ತು ನಿನ್ನ ಕಾರಣದಿಂದನೇ ನಾನು ಬದುಕಿರೋದು ಮೋಹಿನಿ ಮನೆಗೆ ಹೋಗ್ತಾಳೆ ಮತ್ತೆ ಅಲ್ಲಿಗೆ ಚಂದನ್ ಲಾಲ್ ಬರ್ತಾರೆ ಅವ್ರ್ ನೋಡಿದ್ರೆ ಇಬ್ರು ಸತ್ತಿರ್ತಾರೆ ಇವರಂತೂ ಯಾವ್ದೇ ಕೆಲ್ಸಕ್ ಲಾಕಿಲ್ಲ ಇನ್ನು ನಾನೇ ಕೆಲ್ಸ ಮಾಡ್ಬೇಕು ಈ ಮಂದಿರ ಕಟ್ಟಿರೋದು ಚಂದನ್ಲಾಲ್ ಮತ್ತೆ ಮೋಹಿನಿ ಈ ಊರಿನ ಹುಡುಗಿ ಅವಳು ಶಿವಪ್ಪನ ದೊಡ್ಡ ಭಕ್ತಳು ಮತ್ತೆ ಅದ್ರ ಜೊತೆಗೆ ಅವಳು ಒಂದು ಇಚ್ಛಾದಾರಿ ನಾಗಿನಿ ಆದ್ರೆ ಊರಲ್ಲಿರೋರ್ಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಓದ ಜನ್ಮದಲ್ಲಿ ಅವಳು ಒಂದು ಶಿವಪ್ಪನ ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಿದ್ಲು ಅವಳ ಹೆಸರು ತುಳಸಿ ಆಗಲು ರಾತ್ರಿ ಅವಳು ದೇವಸ್ಥಾನದಲ್ಲೇ ಇರ್ತಿದ್ಲು ಮತ್ತೆ ದೇವಸ್ಥಾನನ ಕ್ಲೀನ್ ಮಾಡ್ತಿದ್ಲು ಅದರಿಂದ ಎಲ್ಲಾರ್ಗು ಅವಳಂದ್ರೆ ತುಂಬಾ ಇಷ್ಟ ತುಳಸಿ ಈ ಅದಕ್ಕೆ ಈ ದೇವಸ್ಥಾನ ಚೆನ್ನಾಗಿದೆ ನೀನು ತುಂಬಾ ತಗೊಳ್ತಿದ್ಯಮ್ಮ ಅದನ್ ಕೇಳಿ ಅವಳು ನಗ್ತಾ ಹೀಗಂತಾಳೆ ಹೋದು ಅಂದ್ರೆ ಅದರ ಬಗ್ಗೆ ನನ್ಗೆ ಏನೋ ಗೊತ್ತಿಲ್ಲ ಆದ್ರೆ ಈ ಕೆಲಸ ಮಾಡೋದ್ರಲ್ಲಿ ನಂಗೆ ತುಂಬಾ ಸಂತೋಷವಾಗಿದೆ ತುಂಬಾ ಶಾಂತಿ ಸಿಗುತ್ತೆ ಈ ಜನ್ಮಕ್ಕೆ ಏನೋ ಒಂದು ದೊಡ್ಡ ಮೋಕ್ಷ ಸಿಕ್ಕಂಗೆ ಅನ್ಸುತ್ತೆ ಒಳ್ಳೇದಮ್ಮ ಒಳ್ಳೇದು ನೋಡು ಆ ಈಶ್ವರ ನಿಂಗೆ ಒಳ್ಳೇದು ಮಾಡಿಯೇ ಮಾಡ್ತಾನೆ ಹಗಲು ರಾತ್ರಿ ಈ ಶಿವಪ್ಪನಿಗೆ ಸೇವೆ ಮಾಡ್ಬೇಕು ಅಂತಾನೆ ನಾನ್ ಪ್ರಾರ್ಥನೆ ಮಾಡೋದು ನನ್ನ ಜೀವನ ಧನ್ಯವಾಗ್ಬಿಡುತ್ತೆ ತುಳಸಿಯ ಜೀವನ ಪೂರ್ತಿ ಆ ಶಿವಪ್ಪನಿಗೆ ಅರ್ಪಣೆ ಮಾಡ್ಬಿಟ್ಟಿದ್ಲು ಅದೇ ಅವಳಿಗೆ ಸಂತೋಷ ಶಿವಪ್ಪ ಈ ಜೀವನ ನಾನ್ ನಿನಗೆ ಸಮರ್ಪಣೆ ಮಾಡಿರೋದ್ರಿಂದ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆಶೀರ್ವಾದ ಮಾಡು ತುಳಸಿಯ ಭಕ್ತಿಯನ್ನೇ ನೋಡಿ ಶಿವಪ್ಪನಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು ದಿನಾಳೆಗೆ ದೇವಸ್ಥಾನ ಕ್ಲೀನ್ ಮಾಡ್ತಿದ್ಲು ದೇವಸ್ಥಾನ ಕ್ಲೀನ್ ಮಾಡ್ತಿದ್ದಾಗ ದೇವಸ್ಥಾನದ ಆಚೆ ತುಂಬಾ ದೊಡ್ಡ ದೊಡ್ಡ ಗಿಡಗಳಿದ್ವು ಅವಳು ಕ್ಲೀನ್ ಮಾಡದ್ ಶುರು ಮಾಡಿದಾಗ ಅಲ್ಲಿಂದ ಒಂದು ಹಾವು ಬಂದು ಅವಳನ್ನ ಕಚ್ಬಿಡುತ್ತೆ ಆ ಅವಳು ಕೆಳಗಡೆ ಬಿದ್ಬಿಡ್ತಾಳೆ ಮತ್ತೆ ಅವಳ ಕಣ್ಣು ಮುಚ್ಕೊಂಡ್ಬಿಡುತ್ತೆ ಅವಳು ಕಣ್ ತೆಗದ್ ನೋಡಿದಾಗ ಅವಳ ಮುಂದೆ ಸ್ವಯಂವಾಗಿ ಆ ಶಿವಪ್ಪನೇ ಇದ್ದ ಅವಳು ಆ ಪರ್ವತಗಳಲ್ಲಿ ನಿಂತಿದ್ಲು ಮಹಾದೇವ ನೀನಾ ಂಗಂತೇಳಿ ಶಿವಪ್ಪನಿಗೆ ಪ್ರಣಾಮ ಮಾಡ್ತಾಳೆ ಮತ್ತೆ ಶಿವಪ್ಪ ಅಂತಾರೆ ತುಳ್ಸಿ ನೀ ನನಿಗೋಸ್ಕರ ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ದೆ ಅಲ್ವಾ ಅದಿಕ್ಕೇನೆ ನಿಂಗೊಂದು ಕೆಲ್ಸ ಕೊಡ್ತಾ ಇದ್ದೀನಿ ಅದಿಕ್ಕೆ ನಾನ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹೇಳು ಮಾಡ್ತೀಯಾ ನೀವು ಆದೇಶ ಮಾತ್ರ ನೀಡಿ ಪ್ರಭು ನಿಮ್ಗೋಸ್ಕರ ಏನ್ ಮಾಡಕ್ಕೂ ನಾನು ತಯಾರಾಗಿದ್ದೀನಿ ನಾನು ಇದನ್ನೇ ಹೇಳ್ತೀಯಾ ಅನ್ಕೊಂಡಿದ್ದೆ ಕೇಳು ನಾನ್ ನಿನ್ನ ಒಂದು ಇಚ್ಛಾದಾರಿ ನಾಗಿಣಿಯನ್ನಾಗಿ ಮಾಡಿ ಭೂಮಿಗೆ ಬಿಡ್ತಾ ಇದ್ದೀನಿ ಅದಾದ ನಂತರ ಸಮಯ ಸಮಯಕ್ಕೆ ನನ್ನ ಆದೇಶ ನಿನಗೆ ಸಿಗ್ತಾನೇ ಇರುತ್ತೆ ಖಂಡಿತ ಪ್ರಭು ಶಿವಪ್ಪ ಮೋಹಿನಿನ ಸರಳ ಎಂಬುವ ಒಂದು ಹೆಂಗಸ ಹೊಟ್ಟೆಗೆ ಕಳಿಸ್ತಾರೆ ಸರ್ಲಾ ಚಂದನ್ಲಾಲ್ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಅವನು ಯಾವಾಗಲೂ ಅವಳ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಈ ವಿಷಯದಿಂದ ಪಾಪ ಸರಳ ತುಂಬಾನೇ ಬೇಜಾರಾಗಿದ್ಲು ಸರಳ ಗರ್ಭವತಿ ಆದ ನಂತರ ಅವಳ ಗಂಡ ಬೇರೆ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ತಾರೆ ಸ್ವಲ್ಪ ತಿಂಗಳ ನಂತರ ಸರಳ ತುಳಸಿಯ ಇನ್ನೊಂದು ರೂಪವಾದ ಮೋಹಿನಿಗೆ ಜನ್ಮ ನೀಡ್ತಾಳೆ ಅವಳು ದೊಡ್ಡೋಳಾಗ್ತಾಳೆ ಅವಳಿಗೆ ಎರಡು ವರ್ಷ ಆಯ್ತು ಆಗ ಮನೆಯೊಳಗಡೆ ಒಂದು ಹಾವು ಬರುತ್ತೆ ಸರಳ ಭಯಪಡ್ತಾಳೆ ಅಯ್ಯೋ ಏನಿದು ಅಯ್ಯೋ ಇದು ಅಮ್ಮ ಆಚೆ ಬಿಟ್ ಭಯ ಹಂಗಂತೇಳಿ ಮೋಹಿನಿ ಆ ಹಾವ್ನ ಕೈಗೆತ್ಕೋತಾಳೆ ಅದನ್ನ ನೋಡಿ ಸರಳ ಶಾಕ್ ಆಗ್ತಾಳೆ ಮೋಹಿನಿ ಆ ಹಾವ್ನ ಆಚೆ ಎತ್ಕೊಂಡೋಗ್ತಾಳೆ ಹೇಳುತ್ತೆ ಮಹಾದೇವ ನಿಮಗೆ ಒಂದು ಸಂದೇಶ ಕಳ್ಸಿದಾರೆ ಏನ್ ಸಂದೇಶ ಅಂತ ಹೇಳು ನೀವು ಇಚ್ಛಾಧಾರಿ ನಾಗಿಣಿ ಸರಿಯಾದ ಸಮಯ ಬರೋದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಾಗ್ಬಾರ್ದು ಆಯ್ತು ಈ ಊರಲ್ಲಿ ಚಂದನ್ಲಾಲ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಮನೆಯಲ್ಲೇ ಕೆಲಸ ಮಾಡೋದು ನೀವು ಅವರ ಮೇಲೆ ಒಂದು ಕಣ್ಣಿಡಬೇಕು ಅವನು ಕಳ್ಳ ಶಿವಭಕ್ತ ಅಂತ ಹೇಳ್ಕೊಂಡು ಮಾಡ್ತಾನೆ ಸರಿ ಆಯ್ತು ಹಂಗೇ ಮಾಡ್ತೀನಿ ಅವತ್ತಿನ ದಿನ ಸರಳ ಚಂದನ್ಲಾಲ್ ಮನೆಗೆ ಕೆಲ್ಸಕ್ಕೆ ಹೋಗ್ತಾಳೆ ಆಗ ಅವಳ ಕೈ ತಗಲಿ ಒಂದು ವಾಸ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ ಅವನು ಚೆನ್ನಾಗಿ ಅವಳನ್ನ ಓಡಿತಾನೆ ಅವಳ ತಳೆಗೆ ಪೆಟ್ಟಾಗಿ ತುಂಬಾನೇ ರಕ್ತ ಹೋಗುತ್ತೆ ಅವನು ಅವಳ ಪಾಪ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗಿಲ್ಲ ಅವ್ಳು ಪಾಪ ಅಲ್ಲೇ ಸತ್ತೋಗ್ಬಿಡ್ತಾಳೆ ಇವಳ ದೇಹನಂತೂ ಯಾವ್ದಾದ್ರೂ ಹೊಳೆಲಾಕ್ಬೇಕು ಮತ್ತೆ ಗೂಂಡಗಳನ್ನ ಕರೆದು ಅವಳ ಡೆಡ್ ಬಾಡಿನ ನದಿಯಲ್ ಬಿಸಾಕೋ ಅಂತ ಹೇಳ್ತಾನೆ ಈ ವಿಷಯ ಎಲ್ಲ ತಿಳಿದ ಮೋಹಿನಿ ತುಂಬಾ ಹೇಳ್ತಾಳೆ ಆಗ ಅವಳಗ್ ಅವಳೇ ಒಂದು ಪ್ರಮಾಣ ಮಾಡ್ಕೋತಾಳೆ ನಾನು ದ್ವೇಷ ತೀರ್ಸ್ಕೊಳ್ಲೇ ತೀರ್ಸ್ಕೊತೀನಿ ಶಿವಪ್ಪ ಇವನ್ ಮೇಲೆ ಕಣ್ಣಿಡಕ್ ಹೇಳಿದ್ದಾರೆ ನನಗೆ ಸರಿಯಾದ ಸಮಯ ಬಂದಾಗ ಇವನ್ ಕತೆಯನ್ನು ಮುಗಿಸ್ತೀನಿ ಅವಾಗಿಂದ ಅವಳೊಬ್ಳೆ ಪಾಪ ಜೀವನ ಕಳೀತಿದ್ಲು ಅವಾಗಿಂದ ಚಂದನ್ಲಾಲ್ ಮೇಲೆ ಒಂದ್ ಕಣ್ಣಿಟ್ಟಿದ್ಲು ಚಂದನ್ಲಾಲ್ ಯಾವಾಗ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಎಲ್ಲ ಮೋಹಿನಿ ನೋಡಿರ್ತಾಳೆ ಹೀಗೆ ಇಪ್ಪತ್ತೈದು ವರ್ಷ ಕಳೆದೋಯ್ತು ಮೋಹಿನಿ ದೊಡ್ಡವಳಾಗ್ತಾಳೆ ಒಂದಿನ ಚಂದನ್ಲಾಲ್ ಅವರ ಗೂಂಡಗಳನ್ನ ಕಳಿಸಿ ಸರ್ಕಾರಿ ಖಜಾನೆಯಿಂದ ತುಂಬಾ ಬಂಗಾರವನ್ನು ಕಳ್ಕೊಂಡ್ ಬರ್ತಾನೆ ತನಕದ ದೊಡ್ಡ ಕಳ್ತನ ಇದು ಆದ್ರೆ ಇದನ್ನ ಮುಚ್ಚಿಡೋದು ಹೇಗೆ ಸಾರ್ ಪೊಲೀಸ್ ಏನಾದರೂ ಮನೆಗೆ ಬಂದ್ರೆ ಮುಗೀತು ಅಷ್ಟೇ ನೀನು ಯಾಕೆ ಟೆನ್ಷನ್ ಮಾಡ್ತೀಯ ಅದನ್ನ ನಾನು ನೋಡ್ಕೊಂಡಿದ್ದೀನಿ ಇದೇ ಊರಲ್ಲಿ ಈಶ್ವರನ ಒಂದು ದೇವಸ್ಥಾನ ಮಾಡೋಣ ಅದರ ಕೆಳಗೆನೆ ಇವನ್ನೆಲ್ಲ ಬಚ್ಚಿಡೋಣ ದೇವಸ್ಥಾನದ ಕೆಳಗೆ ಹೋಗಿ ಹುಡ್ಕೋಕೆ ಯಾರಿಗೂ ಧೈರ್ಯ ಇಲ್ಲ ಹಾ ಹಾ ದೇವಸ್ಥಾನದ ಕೆಲ್ಸ ಶುರುವಾಗುತ್ತೆ ಅವನು ದೇವಸ್ಥಾನದ ಕೆಳಗಡೆ ಎಲ್ಲಾ ಬಂಗಾರವನ್ನು ಅವನು ಅದ್ ಮಾಡ್ತಿರುವಾಗ ಮೋಹಿನಿ ನೋಡೋದನ್ನ ಚಂದನ್ಲಾಲ್ ನೋಡ್ಬಿಡ್ತಾನೆ ಆ ಹುಡ್ಗಿ ಇಡ್ಕೊಳಿ ಅವರಿಬ್ರು ಮೋಹಿನಿನ ಇಡ್ಕೋಬೇಕಂತ ಓಡ್ತಾರೆ ಆಗ ಅವಳು ನಾಗಿನಿಯ ರೂಪಕ್ಕೆ ಬದಲಾಗಿ ಹೋಗಿ ಬಚ್ಚಾಳೆ ಅವರಿಬ್ಬರಿಗೂ ಮೋಹಿನಿ ಸಿಗೋದಿಲ್ಲ ಮತ್ತೆ ಮೋಹನ್ಲಾಲ್ಗೆ ಹೇಳ್ತಾರೆ ಹೋಗಿ ಇಲ್ಲ ಇಲ್ಲ ಆ ಹುಡುಗಿ ಮುಗಿಸ್ಲೇಬೇಕು ಅವಳು ಇಲ್ಲಿ ಅವ್ಳೇ ಅವಳನ್ನು ಹುಡುಕಿ ಮತ್ತೆ ಕೊಂದಾಕಿ ಸರಿ ಸಾರ್ ಮೋಹಿನಿ ಮನೆಗ್ ಬಂದಿಲ್ಲ ಅವಳು ನಾಗಿನಿಯಾಗೆ ಕಾಡಲ್ಲೇ ಇರ್ತಿದ್ಲು ದೇವಸ್ಥಾನ ಕಟ್ಟಿ ಕೂಡ ಮುಗಿಸಿರ್ತಾನೆ ಪೂಜೆ ಎಲ್ಲಾ ಶುರು ಆಗುತ್ತೆ ಅವಳು ಮನೆಗ್ ಬರ್ಬೇಕಾಗಿರುವ ಕಾರಣ ಆಯ್ತು ಯಾಕಂದ್ರೆ ಅವಳಗ್ ಏನೋ ಕೆಲ್ಸ ಆಯ್ತು ಆ ಸಮಯದಲ್ಲಿ ಗೂಂಡಗಳು ನೋಡಿ ಹಿಂದೆ ಬೀಳ್ತಾರೆ ಅವಳು ದೇವಸ್ಥಾನದ ಒಳಗಡೆ ಹೋಗಿ ನಾಗಿನಿಯ ರೂಪದಲ್ಲಿ ಶಿವಪ್ಪನ ಮೇಲೆ ಕುತ್ಕೊಂಡಿದ್ಲು ಮತ್ತೆ ಅವ್ರನ್ನ ಕಚ್ತಾಳ ಚಂದನ್ಲಾಲ್ ಅವನೇ ಮೋಹಿನಿನ ಸಾಯಿಸ್ಬೇಕು ಅಂತ ಅನ್ಕೋತಾನೆ ಅದೇ ದಿನ ರಾತ್ರಿ ಅವ್ರ ಮನೆಗೆ ಒಂದ್ ಹಾವು ಬರುತ್ತೆ ಹೇಳು ಏನ್ ಸಂದೇಶ ತಂದಿದ್ಯಾ ಈಗ ನೀನವನನ್ನ ಮುಗಿಸ್ಬೇಕು ಮತ್ತೆ ಆ ಆ ಊರಿನ ಶಿವಭಕ್ತರಿಗೆ ಹಂಚಿ ಬಿಡ್ಬೇಕು ಇದನ್ನ ನೀನೇ ಮಾಡ್ಬೇಕು ಮೋಹಿನಿ ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ಲು ದಿನ ಸೋಮವಾರ ಸೋಮವಾರ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಪೂಜೆ ನಡೀತಿತ್ತು ಚಂದನ್ಲಾಲ್ ಕೂಡ ಅಲ್ಲೇ ಇದ್ದ ಅದ್ರಿಂದ ಮೋಹಿನಿ ಕೂಡ ಅಲ್ಲಿಗೆ ಹೋಗ್ತಾಳೆ ಚಂದನ್ಲಾಲ್ ಪೂಜೆ ಮಾಡ್ತಿದ್ದ ಇದೆಲ್ಲ ಸಾಕ್ ನಿಲ್ಸು ಓ ನೀನಾ ಸಾಯಕ್ಕೆ ಬಂದಿದ್ಯಾ ಅದೇನಂತ ಎಲ್ಲಾರ್ಗು ಇವಾಗ್ಲೇ ಗೊತ್ತಾಗತ್ತೆ ಲಾಲ್ ಮೋಹಿನಿನ ಸಾಯ್ಸಕ್ ಹೋಗ್ತಾನೆ ಆಗ ಅವಳು ಒಂದು ನಾಗನಿಯ ರೂಪಕ್ಕೆ ಬದ್ಲಾಗ್ತಾಳೆ ಎಲ್ಲಾರು ಅವಳನ್ನ ನೋಡ್ತಾರೆ ಎಲ್ಲರೂ ತುಂಬಾ ಕೋಪಗೊಳ್ತಾರೆ ದೇವಸ್ಥಾನ ಕಟ್ಟಿರೋದು ಅವ್ರನ್ನ ಬಿಡ್ಬಿಡಿ ಇಲ್ಲ ಬಿಡಲ್ಲ ಇವ್ನು ಮನುಷ್ಯನೇ ಅಲ್ಲ ಇವನೊಂದು ದೊಡ್ಡ ಕಳ್ಳ ಮೋಹಿನಿ ಎಲ್ಲಾರ್ಗು ನಡೆದ ಎಲ್ಲಾ ವಿಷಯವನ್ನೂ ಹೇಳ್ತಾಳೆ ಅದನ್ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ನನ್ನ ಇಲ್ಲ ಇಲ್ಲ ಮೋಹಿನಿ ಅವನ್ನ ಕಚ್ಬಿಡ್ತಾಳೆ ಅವನು ಸತ್ತೋಗ್ಬಿಡ್ತಾನೆ ಈ ರೀತಿ ಶಿವ ಭಕ್ತಳು ಶಿವನ ಆಗ್ನೆಯನ್ನು ಕೇಳಿ ಒಂದು ಪಾಪಿಯನ್ನು ಸಾಯಿಸ್ತಾಳೆ ಆ ಬಂಗಾರವನ್ನು ಮಾರಿ ಅದೇ ಊರಲ್ಲಿ ಆಸ್ಪತ್ರೆ ಕಟ್ತಾರೆ ಮೋಹಿನಿ ಆ ದೇವಸ್ಥಾನದಲ್ಲೇ ಹಾವಾಗಿ ಜೀವಿಸ್ತಿದ್ಲು ಎಲ್ಲರೂ ನಾಗಿನಿಗೆ ಕೂಡ ಪೂಜೆ ಮಾಡ ಶುರು ಮಾಡಿದ್ರು ಎಲ್ಲಾರು ತುಂಬಾನೇ ಸಂತೋಷವಾಗಿರ್ತಿದ್ರು ಅಯ್ಯೋ ದೇವ್ರೆ ಯೂಳು ಮುಖ್ಯ ನೋಡ್ಬಿಟ್ನಾ ನಾನು ಅಯ್ಯೋ ದುರದೃಷ್ಟವಂತೆ ದುರದೃಷ್ಟವಂತೆ ಬಂದ್ಬಿಟ್ಲು ನನ್ ಮುಂದೆ ಯೂಳು ಹುಟ್ಟಿದ ತಕ್ಷಣ ತಂದೆ ತಾಯಿನ ನುಂಗ್ಬಿಟ್ಟೆ ನೀನು ಮಗು ಯೂಳ ಜೊತೆ ಎಲ್ಲ ನೀನು ಆಟಾಡ್ಕೋಬಾರ್ದು ಸರಿನಾ ಪಾಪ ಆ ಹುಡುಗಿನ ಯಾವಾಗ್ಲೂ ಬೈತಾ ಇದ್ರು ಅವಳ ಹೆಸರು ಅಂಬಾ ಅಂಬಾ ಹುಟ್ಟಿದ ತಕ್ಷಣ ತಾಯಿ ತೀರ್ಕೋತಾಳೆ ಸ್ವಲ್ಪ ದಿನ ಆದ್ಮೇಲೆ ಅವಳ ತಂದೇನು ತೀರ್ಕೋತಾರೆ ಅವಳು ಚಿಕ್ಕಮ್ಮ ಚಿಕ್ಕಪ್ಪ ಮತ್ತೆ ಅಜ್ಜಿ ಜೊತೆ ಜೀವಿಸ್ತಾ ಇದ್ಲು ಅಂಬಾ ಅವರ ಅಜ್ಜಿ ದುರ್ಗಾದೇವಿನ ನಿತ್ಯೇ ಪೂಜೆ ಮಾಡ್ತಾನೆ ಇರ್ತಾಳೆ ದುರ್ಗಾದೇವಿಯ ಕತೆಗಳು ಯಾವಾಗ್ಲೂ ಅವಳಿಗೆ ಹೇಳ್ತಾ ಇರ್ತಾಳೆ ಊರಲ್ಲಿ ಎಲ್ಲರೂ ನನ್ನ ದುರದೃಷ್ಟವಂತೆ ಅಂತ ಕರೀತಾರೆ ಊರಲ್ಲಿ ಎಲ್ಲರೂ ನನ್ನ ಹಂಗೆ ಕರೀತಿದ್ದಾರೆ ನೀನೇನ್ ಕಷ್ಟ ಪಡ್ಬೇಡ ತಾಯಿ ನೀನು ಈ ದೇವಿಗೆ ಪೂಜೆ ಮಾಡು ಆ ದೇವಿನೇ ನೀನ್ ಕಷ್ಟ ಎಲ್ಲಾ ದೂರ ಮಾಡ್ತಾಳೆ ದುರ್ಗಾದೇವಿ ಬಿಟ್ರೆ ನಮ್ ಬೇರೆ ದಿಕ್ಕಿಲ್ಲ ತಾಯಿ ಅಂಬಾ ದುರ್ಗಾ ಮಾತಾಗೆ ಪೂಜೆ ಮಾಡ್ತಿರ್ತಾಳೆ ಅದೇ ಸಮಯದಲ್ಲಿ ಯಾರು ಕಿವಿ ಇಟ್ಟು ಹಿಂಡ್ತಾರೆ ಆ ಕೆಲ್ಸದ ಕಳ್ಳಿ ಮನೆಯಲ್ಲಿ ಇಷ್ಟು ಕೆಲ್ಸ ಇದ್ರೆ ಇಲ್ಲಿ ಕುತ್ಕೊಂಡ್ ಏನ್ ಮಾಡ್ತಿದ್ಯೆ ಅಪ್ಪ ಅಮ್ಮ ಮಾಡ್ತಾರ ಹೋಗ್ ಕೆಲ್ಸ ಮಾಡು ಚಿಕ್ಕಮ್ಮ ನನ್ನ ಏನಾದ್ರು ಬಯೇ ಪರ್ವಾಗಿಲ್ಲ ಅಪ್ಪ ಅಮ್ಮ ನೀನು ಅನ್ಬೇಡ ಓಹೋ ಬಂದ್ಬಿಟ್ಲಮ್ಮ ಹೇಳೋದಕ್ಕೆ ನೋಡ್ ನಿಂಗೆ ಎಷ್ಟು ಧೈರ್ಯ ಅಂಬಾ ಅವರ ಚಿಕ್ಕಮ್ಮ ಬಿಸಿ ಕಟ್ಟಿಗೆನ ತಗೊಂಡು ಅವಳ ಕೈ ಮೇಲೆ ಇಟ್ಬಿಡ್ತಾರೆ ಅವಳು ನೋವಿನಿಂದ ನರ್ಲಾಡ್ತಾಳೆ ಅಲ್ಲಿಗೆ ಪ್ರಜ್ಞಾ ಮತ್ತು ಅಂಬಾ ಅವ್ರು ಚಿಕ್ಕಪ್ಪ ಓಡೋಡಿ ಬರ್ತಾರೆ ಬಿಡು ಅಂಬಾ ಕೊಲ್ತೀಯಾ ಸರಿ ಆಯ್ತ್ರಿ ನಾನ್ ಇಲ್ಲಿಂದ ಹೋಗ್ಬಿಡ್ತೀನಿ ನೀವು ನಿನ್ ಮಗಳನ್ನ ನೋಡ್ಕೊಂಡ್ ಹೇರಿ ಚಿಕ್ಕಮ್ಮ ನನ್ನಿಂದ ನೀವಿ ಜಗಳ ಮಾಡ್ಬೇಡಿ ಬೇಡ ಚಿಕ್ಕಮ್ಮ ಚಿಕ್ಕಪ್ಪ ನನ್ಗೇನೂ ಆಗಿಲ್ಲ ಅಂಬಾ ಅವ್ರು ಚಿಕ್ಕಮ್ಮ ಮನೆಯಿಂದ ಹೋಗದೆ ಇರಂಗೇ ತಡ್ದ್ ಬಿಡ್ತಾಳೆ ಒಂದ್ ವೇಳೆ ಅವಳು ಮನೆ ಬಿಟ್ ಹೋದ್ರೆ ಚಿಕ್ಕಪ್ಪನ ಪ್ರಜ್ಞಾನ ಯಾರ್ ನೋಡ್ಕೋತಾರೆ ಅಂತ ಅವತ್ತಿನ ದಿನ ರಾತ್ರಿ ಪಾಪ ಮಗು ಅಜ್ಜಿ ಮೇಲೆ ಮಲ್ಕೊಂಡ್ ಅಳ್ತಾಳೆ ಹಿಂಗೆ ದಿನ ಕಳೀತಾ ಇತ್ತು ಅಂಬಾನು ಬೆಳೆದು ದೊಡ್ಡವಳಾಗ್ತಾಳೆ ಅವಳಿಗೆ ಮದ್ವೆ ಮಾಡ್ಬೇಕು ಅನ್ಕೋತಾರೆ ಸರಳ ನಾನ್ ಆಲೋಚನೆ ಮಾಡ್ತಾ ಇದ್ದೆ ಅಂಬಾ ಈಗ ದೊಡ್ಡವಳಾಗಿದ್ದಾಳೆ ಅವಳಗೊಂದು ಮದ್ವೆ ಮಾಡೋಣ ಅಂತ ಆ ಹಾ ಹುಡ್ಗ ಸಿಗ್ಬೇಕಲ್ವಾ ಸಿಗ್ಲಿ ಆಮೇಲೆ ಮದ್ವೆ ಮಾಡೋಣ ಯಾವಾಗ್ಲೂ ನಿಮ್ ನನ್ನ ತಪ್ಪಾಗೆ ತಿಳ್ಕೊಳ್ಳೋದು ಯಾವಾಗ್ಲೂ ಇದೇ ಯೋಚನೆ ರೀ ನಿಮ್ಗೆ ಅಂಬಾನ ಒಂದು ಒಳ್ಳೆ ಕುಟುಂಬದಲ್ಲಿ ಮದ್ವೆ ಮಾಡಿ ಕೊಟ್ರೆ ಅವ್ರಿಗೆ ಬಂಗಾರ ಒಡ್ವೆ ಅಂತ ಕೊಡ್ಬೇಕು ಅಂತ ಪಕ್ಕದ ಮನೆ ಎಂಗಸ್ನ ಹೋಗಿ ಅವಳು ಮೀಟ್ ಆಗ್ತಾಳೆ ಅವಳು ಒಂದ್ ಸಂಬಂಧ ತರ್ತಾಳೆ ನೀನ್ ಹೇಳೋದೇನೋ ಕರೆಕ್ಟೇ ಬಿಡು ಅವ್ನ್ಗೆ ಕೊಟ್ಟು ಮದ್ವೆ ಮಾಡೋಣ ನೀನು ಫಿಕ್ಸ್ ಮಾಡ್ಬಿಡು ಸರಳ ನಿಂಗೇನ್ ತಲೆ ಕೆಟ್ಟಿದ್ಯಾ ನಿಂಗ್ ಗೊತ್ತಲ್ವಾ ಮಗ ಶಾರದಾಕಲೆ ಸರಿಲ್ಲ ಅಂತ ಆದ್ರೂ ನೀನು ಅಂಬನ್ ಮದ್ವೆ ಅವನ್ ಜೊತೆ ಮಾಡ್ತೀಯಾ ಇದು ಒಳ್ಳೆ ಸಂಬಂಧ ಗೊತ್ತಾಯ್ತಾ ನಿಮ್ಗೆ ನಾನ್ ಹೇಳೋದೆ ನೀವ್ ಕೇಳ್ಬೇಕು ಅವ್ಳಿಗೆ ಇವ್ನ ಕೊಟ್ಟ ಮದ್ವೆ ಮಾಡೋದು ಇರೋ ಬರೋದೆಲ್ಲ ಇವಳಿಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಮತ್ತೆ ಪ್ರಜ್ಞಾಗಾಗ ಮದ್ವೆ ಮಾಡ್ತೀರಾ ನೀವು ಇಲ್ಲ ಇವಳು ಮನೆಲ್ಲ ಕುತ್ಕೊಂಡಿದ್ರೆ ಅವ್ಳಗ್ ಮದ್ವೆನೂ ಆಗಲ್ಲ ಮಗಳಿಗೂ ಮದ್ವೆ ಮಾಡ್ಬೇಕು ನ್ಯಾಪ್ಕೆ ಇಟ್ಕೋ ಯಾವ ಒಳ್ಳೆ ಸಂಬಂಧ ಬರೋದಿಲ್ಲ ಇವಳು ಮನೇಲಿದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ನನ್ ಬಗ್ಗೆ ಒಳ್ಳೇದೇ ಯೋಚನೆ ಮಾಡ್ತಾರೆ ನಾನ್ ಮದ್ವೆ ಮಾಡ್ಕೋತೀನಿ ಚಿಕ್ಕಮ್ಮ ನೀವು ಮದ್ವೆ ತಯಾರಿ ಮಾಡ್ಕೊಳಿ ಅರೆ ಮಗು ಇದು ನಿನ್ ಜೀವನಕ್ಕೆ ಸಂಬಂಧ ಪಟ್ಟದ್ದು ಅವಳು ಬೇಕಂತ ಮಾಡ್ತಿದ್ದಾಳೆ ಅಜ್ಜಿ ನೀನು ಏನ್ ಯೋಚನೆ ಮಾಡ್ಬಿಡ ದುರ್ಗಾ ಮಾತೆ ನನ್ ಜೊತೆ ಇದಲ್ವಾ ಅವಳು ನನ್ಗ ಒಳ್ಳೇದ್ ಬಿಟ್ರೆ ಕೆಟ್ಟದ್ ಯಾವಾಗ್ಲೂ ಮಾಡೋದಿಲ್ಲ ಅಂಬಾಗೆ ಒಂದು ಹುಚ್ಚನ್ನ ಕೊಟ್ಟು ಕೊನೆಗೆ ಮದ್ವೆನೂ ಮಾಡ್ತಾರೆ ಅಂಬಾಳ ವಾರಗಿತ್ತಿಗೆ ಅಂಬಾಳ್ನ ನೋಡಿದ್ರೆ ಇಷ್ಟಾನೇ ಇರೋದಿಲ್ಲ ಅಂಬಾ ಇದು ನಮ್ಮತ್ತೆ ನನ್ಗ ಕೊಟ್ಟಿರುವ ಚೈನ್ ತಾಯಿ ಇದು ನಾನ್ ನಿನಕ್ ಕೊಡ್ತಿದ್ದೀನಿ ನೀನಿದ ಭದ್ರವಾಗಿ ಇಟ್ಕೊ ಇದು ನಮ್ಮ ಕುಟುಂಬಕ್ಕೆ ಸೇರಿರುವುದು ಏನು ಈ ಅತ್ತೆ ಈ ಚೈನ್ ಅವಳಗ್ ಕೊಡ್ತಿದ್ದಾಳ ಮುಗೀತು ಎಲ್ಲಾ ಮುಗೀತು ಅಂಬ 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 ಅಂತ ತಲೇಲಿಟ್ಕೊಂಡಾಡ್ತಿದ್ದಾಳೆ ಹಿಂಗೆ ಬಿಟ್ರೆ ಆಸ್ತಿ ಎಲ್ಲಾ ಅವ್ಳಸ್ರಿಗೆ ಬರ್ದ್ಬಿಟ್ ಸಾಯ್ತಾಳೆ ಈ ಮುದುಕಿ ಹಂಗಾಗ ಬಿಡ್ಲೇ ಬಾರ್ದು ಫಸ್ಟ್ ಇವಳ ಮನೆಯಿಂದಾಚೆ ಕಳಿಸ್ಬೇಕು ಅಂಬಾ ದಿನ ಅಲ್ಲೇ ಇರುವ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಮನೆಗ್ ಬರ್ತಿದ್ಲು ಅಂಬನ ವಾರಗಿತ್ತಿಗೆ ಒಂದು ಐಡಿಯಾ ಸಿಕ್ತು ಅಂಬಾ ದೇವಸ್ಥಾನಕ್ಕೆ ಹೋಗ್ತಾಳೆ ವಾರಗಿತ್ತಿ ಅವ್ರ ಅತ್ತೆನ ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ ಅಕ್ಕ ನಿಮ್ಮ ಹೆಸರು ಅಂಬಾ ಅಲ್ವಾ ನಿಮ್ಮ ಮಾವ ಬೆಟ್ಟದತ್ರ ಕೂತ್ಕೊಂಡಿದ್ದಾರೆ ನಿಮ್ಮನ್ ಮೀಟ್ ಆಗಕ್ ಬರ್ತಿದ್ರು ತಲೆ ಸುದ್ದಾಗ ಆಗಾಯ್ತು ಅಂತ ಅಲ್ಲಿ ಕುತ್ಕೊಂಡಿದ್ದಾರೆ ನಿಮ್ಮನ್ ಕರ್ಕೊಂಡ್ ಬರ್ಬೇಕು ಅಂತಂದ್ರು ಚಿಕ್ಕಪ್ಪಕ್ಕ ಅಯ್ಯೋ ಸರಿ ಬಾ ನಾನ್ ಈಗ್ಲಾ ಬರ್ತೀನಿ ವಾರಗಿತ್ತಿ ಇದೆಲ್ಲ ಫಸ್ಟ್ ಪ್ಲಾನ್ ಮಾಡಿರ್ತಾಳೆ ಅವ್ರ ಅತ್ತೆ ಹತ್ರ ಈಗ ಅಂತಾಳೆ ಅತ್ತೆ ದೇವಸ್ಥಾನಕ್ ಹೋಗ್ತೀನಿ ಅಂತ ತಾನೇ ಅವಳು ಬಂದಿದ್ದು ನೋಡಿ ಇವಾಗ ಯಾವನ್ ಜೊತೆನೋ ಹಿಂದೆ ಹೋಗ್ತಿದಾಳೆ ಕತ್ತೆ ನೋಡ್ದೆ ಕಣೆ ನಂಬಕ್ಕೆ ಆಗ್ತಿಲ್ಲ ಅವ್ರಿಬ್ರು ಅಮ್ಮ ಹಿಂದ್ಗಡೆನೇ ಅವಳೇನ್ ಮಾಡ್ತಾಳೆ ನೋಡೋಣ ಅಂತ ಹೋಗ್ತಾರೆ ಆ ಹುಡ್ಗ ಅವಳನ್ನ ಒಂದ್ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಅಣ್ಣ ಏನಿದು ಏನಾಯ್ತು ಅರೆ ಇಷ್ಟು ಬೇಗ ಹೋಗ್ತೀಯಾ ಸ್ವಲ್ಪ ಹತ್ರ ಬಾರ್ಲ ಅರೆ ಏನು ಮಾಡ್ತಿದ್ಯಾ ಬಿಡೋನ ಬಿಡೋನನ್ನ ಅರೆ ನೀನೆ ನನ್ನ ಇಲ್ಲಿ ಕರ್ಕೊಂಡ್ಬಂದು ಮತ್ತೆ ಈಗ ಬರಲ್ಲ ಅಂತಿದ್ಯಲ್ಲ ನಿನ್ ಗಂಡ ಹುಚ್ಚ ಅಂತ ನೀನ್ ನನ್ನೊಟ್ಟಿಗೆ ಬಂದಿದ್ದಲ್ವಾ ಈಗ ಅಲ್ಲ ಯಾವಾಗ್ಲೂ ಇಲ್ಲಿಗ್ ಬರ್ತೀಯಲ್ವಾ ಮತ್ತೀಗೇನು ನೋಡು ಮತ್ತೆ ಈ ವಜ್ರದ ಹಾರಾನು ನೀನೇ ಕೊಟ್ಟಿದ್ದಲ್ವಾ ಇದನ್ ಮಾರಿ ಓಡೋಗೋ ಪ್ಲಾನ್ ಇತ್ತಲ್ವಾ ಯಾಕೋ ಈ ತರ ಸುಳ್ಳು ಹೇಳ್ತಿದ್ಯಾ ನಿನ್ಗೆ ನಾಚ ಕೇಳ್ವೇನೋ ಯಾಕೋ ಯಾಕಿಂಗ್ ನಡ್ಕೋತಿದ್ಯಾ ನೀನ್ ಯಾಕಿ ಹಿಂಗ್ ಮಾಡ್ತಿದ್ಯಾ ಆಹಾಹಾ ನೋಡು ನಿನ್ ನಾಟಕ ನಾಚಿಕೆ ಇಲ್ವಾ ನನ್ಗೆ ಸೊಸೆಯಾಗ್ ಬರೋದ್ ನಿನ್ ಲಾಯ್ಕೆ ಇಲ್ಲ ಅತ್ತೆ ನಂಬಿ ನಾನೇನ್ ತಪ್ಪು ಮಾಡಿಲ್ಲ ನಾನ್ ನನ್ ಗಂಡಾಗೆ ಏನ್ ಅನ್ಯಾಯ ಮಾಡಿಲ್ಲ ನಾನ್ ಹೇಳ್ತಿರೋದು ನಿಜ ನೀನ್ ನಂಬ್ಲೇಬೇಕು ಈ ಚೇನ್ ನಿನ್ ಬಳಿ ಹೆಂಗ್ ಬಂತು ಅತ್ತೆ ಇಳ್ ನಾಟಕ ಶುರು ಮಾಡಿದ್ಲು ನೋಡಿದ್ರೇನೆ ಅರ್ಥ ಆಗತ್ತೆ ನಮ್ಗೆ ಜೈ ದುರ್ಗಾ ಜೈ ದುರ್ಗಾ ಅಂತ ಅನ್ಯಾಯ ಮಾಡ್ಬಿಟ್ಟಲ್ವೇ ಇವ್ರ ಮನೆಯವ್ರನ್ನ ಕರೀರಿ ನ್ಯಾಯ ಅವ್ರ ಮುಂದೆನೇ ದೇವಸ್ಥಾನದಲ್ಲಿ ಮಾತಾಡೋಣ ಅಂಬಾ ಅವ್ರ ಮನೆಯವ್ರನ್ನ ದೇವಸ್ಥಾನಗೆ ಕರೀತಾರೆ ದೇವಸ್ಥಾನಕ್ಕೆ ಊರ್ ಜನ ಮತ್ತು ಅಂಬಾ ಅವರ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಬರ್ತಾರೆ ಚಿಕ್ಕಮ್ಮ ನನ್ನ ನಂಬು ನಾನು ಏನ್ ತಪ್ಪು ಮಾಡಿಲ್ಲ ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಆ ದುರ್ಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನಾನು ಏನ್ ತಪ್ಪು ಮಾಡಿಲ್ಲ ಇವರು ಸುಳ್ಳು ಹೇಳ್ತಿದಾರೆ ಹೇ ದುರ್ಗಾ ಮಾತಾ ಚಿಕ್ಕವಾಗಿಂದ ನಾನ್ ನಿನ್ಗೆ ಪೂಜೆ ಮಾಡ್ತಿದ್ದೀನಲ್ವ ತಾಯಿ ನನಗೆ ಸಹಾಯ ಮಾಡು ನಾನೇನ್ ತಪ್ಪು ಮಾಡಿಲ್ಲ ಅಂತ ಇವ್ರಿಗೆ ಪ್ರೂವ್ ಮಾಡೋ ತರ ತಾಯಿ ನನ್ನನ್ನ ಕಾಪಾಡು ನೀನು ಜೊತೆ ಇರೋದು ನನ್ನ ಈ ಪರಿಸ್ಥಿತಿಯಿಂದ ಕಾಪಾಡು ನನ್ನ ಮಾನ ಮರ್ಯಾದೆ ಕಾಪಾಡು ಕಾಪಾಡು ಅಂಬಾ ತುಂಬಾ ಗಟ್ಟಿಯಾಗಳು ತುಂಬಾ ಕಷ್ಟ ಪಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ದೇವಸ್ಥಾನದ ಬೆಲ್ ತುಂಬಾ ಜೋರಾಗಿ ಹೊಡಿಯುತ್ತೆ ಮತ್ತೆ ದುರ್ಗಾಮಾತೆಯ ಕಣ್ಣಿಂದ ನೀರು ತುಂಬಾ ಜೋರಾಗಿ ಸುರ್ಯಕ್ ಪ್ರಾರಂಭ ಆಗುತ್ತೆ ಆ ನೀರು ಆ ಊರೆಲ್ಲ ತುಂಬಿ ಪ್ರಜೆಗಳು ಅದರಲ್ಲಿ ಮುಳುಗಿ ಹೋಗ್ತಾರೆ ಅಯ್ಯೋ ನಮ್ಮಿಂದ ತಪ್ಪಾಗಿದೆ ಅನ್ಸುತ್ತೆ ಅದಕ್ಕೆ ಮಾ ದುರ್ಗೆ ಈಗ ಮಾಡ್ತಾ ಇದಾರೆ ಇದರಿಂದ ಕಾಪಾಡ್ತಾರೆ ನನ್ನ ಕ್ಷಮಸ್ ಬಿಡು ನಾನು ಗಂಡನ ಅಕ್ಕ ಹೇಳಿದ್ಲು ಅಂತೇಳಿ ನಾನ್ ಮಾಡಿದ್ದು ಅವರೇ ನಂಗೆ ವಜ್ರದ ಹಾರ ಕೊಟ್ಟಿದ್ದು ಮತ್ತೆ ಹೇಳಿದ್ರು ಇದನ್ನೆಲ್ಲ ಮಾಡಕ್ಕೆ ನನ್ನನ್ ಕಾಪಾಡು ಕಾಪಾಡು ನಾವು ಅಮಾಯಕಿಯ ಮೇಲೆ ಆಪಾದನೆ ಹಾಕಿದ್ವಿ ದುರ್ಗಾ ಮಾತೆಯ ಕೋಪ ನಮ್ಮನ್ ಕೊಲ್ಲುತ್ತೆ ನೋಡು ಆ ನೀರು ಅಂಬನ ಮುಟ್ಟು ಕೂಡ ಇಲ್ಲ ನಾವೆಲ್ಲ ಪಾಪ ಮಾಡಿದವರು ಅಮ್ಮ ಅಂಬಾ ನಮ್ಮನ್ನ ಕಾಪಾಡು ನಮ್ಮನ್ ಕ್ಷಮಿಸು ಅಂಬಾ ಮನಸ್ಸನ್ನ ಯಾರು ನೋವು ಪಡಿಸಿದ್ರೋ ಅವ್ರ ಎಲ್ಲಾ ನೀರಲ್ಲಿ ಮುಳುಗ್ತಿದ್ರು ಮಾಡ್ಬೇಡ ಅಂಬಾ ಕೇಳಿದ ತಕ್ಷಣ ಆ ನೀರೆಲ್ಲಾ ಅಲ್ಲಿಂದ ಮಾಯ ಆಗುತ್ತೆ ಎಲ್ಲಾರ್ಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮತ್ತೆ ಆಗ ಆ ದುರ್ಗಾ ಮಾತೆ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಎಲ್ಲಾರು ಕೈ ಜೋಡಿಸಿ ದೇವತೆನ ಮುಗಿತಾರೆ ಅಂಬಾ ನನ್ನ ಮಗುವೆ ನೀನ್ ಹೇಳಿದ್ದಕ್ಕೆ ನಾನು ಇವ್ರನ್ನ ಕ್ಷಮಿಸಿದ್ದೇನೆ ಆದ್ರೆ ಇನ್ಮೇಲೆ ಏನು ತಪ್ಪು ಮಾಡದೇ ಇರುವ ಹೆಣ್ಮಗಳನ್ನ ಇವ್ರು ಯಾರಾದ್ರೂ ಮನಸ್ಸು ನೋವು ಪಡಿಸಿದ್ರೆ ನಾನು ಖಚಿತವಾಗ್ಲೂ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಮಗು ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ತಾಯಿ ನೀನು ನಿನ್ನ ಪರಿವಾರದ ಜೊತೆ ನಿನ್ನ ಗಂಡನ ಜೊತೆ ಸಂತೋಷವಾಗಿ ಜೀವಿಸ್ತೀಯಾ ಇನ್ಮೇಲೆ ನಿನ್ನ ಯಾರು ದುರದೃಷ್ಟವಂತೆ ಅಂತ ಕರೆಯೋದಕ್ಕೆ ಬಾಯ್ ಬರಲ್ಲ ದುರ್ಗಾದೇವಿ ಆಶೀರ್ವಾದದಿಂದ ಅಂಬ ಗಂಡನ ಹುಚ್ಚು ಮಾಯ ಆಗುತ್ತೆ ಅವತ್ತಿಂದ ಅವರಿಬ್ಬರು ತುಂಬಾ ಸಂತೋಷವಾಗಿ ಜೀವಿಸ್ತಿದ್ದಾರೆ हेलो फ्रेंड्स थैंक्स फॉर वाचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कमेंट्स करें इस वीडियो पर और हाँ शेयर करना भी ना भूलें और भी मज़ेदार वीडियो देखने के लिए नीचे दिए गए बेल आइकॉन को दबाएं देखते रहिए बेस्ट बडीज़ 哈，哈哈哈哈哈，哈哈哈哈哈